ಇವತ್ತಿನ ಅಂಗೈಲಿ ಆರೋಗ್ಯ ವಿಶೇಷ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಅಂಗೈಲಿ ಆರೋಗ್ಯದಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡ್ತಾ ಇದೀವಿ ಹಾಗಾಗಿ ಅದು ವಿಶೇಷನೇ ಹೌದು ಅಮ್ಮ ನಮಸ್ಕಾರ ಅಮ್ಮ ನಮಸ್ತೆ ಅಂಗೈಲಿ ಆರೋಗ್ಯ ವಿಭಾಗಕ್ಕೆ ಸ್ವಾಗತ ಥ್ಯಾಂಕ್ ಯು ಇವತ್ತು ಏನು ಹೇಳ್ಕೊಡ್ತೀರಾ ಅಮ್ಮ ನಮಗೆ ವಿಶೇಷವಾಗಿ ಹಬ್ಬದ ವಿಶೇಷ ಅಂದ್ರೆ ಒಂದು ಸಿಹಿ ಮಾಡಲೇಬೇಕಲ್ಲ ಸೋ ನಾವು ಸಿಂಪಲ್ ಆಗಿ ಒಂದು ಸೌತೆಕಾಯಿ ಬೀಜದಲ್ಲಿ ಒಂದು ಪಾಯಸ ಮಾಡಿ ಕುಡಿಯೋಣ ಓಕೆ ಸೌತೆಕಾಯಿ ಬೀಜದಲ್ಲಿ ಪಾಯಸ ಇದು ವಿಶೇಷ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇದು ಗಂದಿಗೆ ಅಂಗಡಿಲಿ ಸಿಗುತ್ತಾ ಗಂದಿಗೆ ಅಂಗಡಿಲಿ ಸಿಗುತ್ತೆ ಗಂದಿ ಅಂಗಡಿಲಿ ಸಿಗುತ್ತಾ ಓಕೆ ಇದನ್ನ ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಮಾಡಕ್ಕೆ ಶುರು ಮಾಡೋಣ ಫಸ್ಟ್ ಸೌತೆಕಾಯಿ ಬೀಜನ ತುಪ್ಪದಲ್ಲಿ ಹುರ್ಕೊಳ್ಳೋಣ ತುಪ್ಪದಲ್ಲಿ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ ಸ್ವಲ್ಪ ಸಪ್ಪೆ ಕೋವನ್ನು ತುಪ್ಪದಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಹಾಗೆ ಮಾಡಿ ಎತ್ತಿಟ್ಕೊಳ್ಳೋಣ ಹಾಲಿಗೆ ಈ ಬೀಜನ ಹುರಿದಿರೋ ಬೀಜ ಹಾಕಿ ಹಾಲಲ್ಲೇ ಬೇಯಿಸ್ಕೋಬೇಕು ಓಕೆ ಹಾಲಲ್ಲಿ ಬೇಯಿಸ್ಕೊಂಡ ಮೇಲೆ ಅದಕ್ಕೆ ನಾವು ಬೆಲ್ಲ ಕೋವಾ ಎಲ್ಲ ಹಾಕೋದು ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರೆದು ಹಾಕಿದ್ರೆ ಆಯ್ತು ಅಷ್ಟೇ ಓಕೆ ಮಾಡಕ್ಕೆ ಶುರು ಮಾಡೋಣ ಹಂಗಾರೆ ನಾನು ಮಾಡ್ತೀನಿ ನೀವು ಇದರ ಸೌತೆಕಾಯಿ ಬೀಜದ ವೈಶಿಷ್ಟ್ಯ ಏನು ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯ ಏನು ಅವೆಲ್ಲ ನೀವು ಹೇಳಿ ಓಕೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೆಂಗಳೆಯರಿಗೂ ಕೂಡ ಅತ್ಯಂತ ಉತ್ಸಾಹದಾಯಕವಾಗಿರತಕ್ಕಂತಹ ಹಬ್ಬ ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ನಮ್ಮ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಈ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಬರುತ್ತೆ ಶ್ರಾವಣ ಮಾಸದಲ್ಲಿ ಬರುತ್ತೆ ಶ್ರಾವಣ ಮಾಸದಲ್ಲಿ ಮೂರನೇ ಶುಕ್ರವಾರ ಅಥವಾ ಪೌರ್ಣಮಿಗೆ ಹತ್ತಿರವಾದಂತಹ ದಿವಸದಲ್ಲಿ ಬರತಕ್ಕಂತಹ ದಿವಸ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಲಕ್ಷ್ಮಿಯಿಂದನೇ ಎಲ್ಲವನ್ನೂ ನೋಡ್ತಾ ಇರೋಳು ಅಂತ ಅರ್ಥ ಅಂದ್ರೆ ಪ್ರತಿಯೊಂದನ್ನು ಕೂಡ ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂತವಳು ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿಯ ಆರಾಧನೆಯನ್ನು ಯಾಕಾಗಿ ಮಾಡ್ತೀವಿ ಎಲ್ಲರಿಗೂ ಗೊತ್ತು ಸಂಪತ್ತಿಗಾಗಿ ಮತ್ತೆ ಸಿರಿ ಸುಖಕ್ಕಾಗಿ ಸೌಭಾಗ್ಯಕ್ಕಾಗಿ ಎಲ್ಲವನ್ನು ಕೂಡ ಪಡೆಯೋದಕ್ಕೋಸ್ಕರ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತೀವಿ ಆದರೆ ಮಹಾಲಕ್ಷ್ಮಿ ಕೇವಲ ಸಿರಿ ಸಂಪತ್ತು ಸುಖಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಪ್ರತಿಯೊಂದು ಜ್ಞಾನಕ್ಕೆ ಇರಬಹುದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಲಕ್ಷ್ಮಿಯ ಒಂದು ಸಹಕಾರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕೇ ಬೇಕು ಈ ಮಹಾಲಕ್ಷ್ಮಿ ಹುಟ್ಟಿದ್ದಾದರೂ ಎಲ್ಲಿ ಇದು ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿ ಬಂದಂಥವಳು ಮೊದಲು ಕೆಲವು ಸಿದ್ಧಿಗಳೆಲ್ಲ ಬರುತ್ತವೆ ಮೊದಲು ಐರಾವತ ಮತ್ತು ಎಲ್ಲ ಕಲ್ಪವೃಕ್ಷ ಕಾಮಧೇನು ಐರಾವತ ಎಲ್ಲವೂ ಮೊದಲು ಬರುತ್ತೆ ತದನಂತರದಲ್ಲಿ ಚಂದ್ರನ ದರ್ಶನವಾಗುತ್ತೆ ತದನಂತರದಲ್ಲಿ ಮಹಾಲಕ್ಷ್ಮಿ ಆವಿರ್ಭವಿಸ್ತಾಳೆ ಉದ್ಭವವಾಗ್ತಾಳೆ ಸಮುದ್ರದಲ್ಲಿ ಉದ್ಭವ ಆಗೋದ್ರಿಂದ ಅವಳನ್ನ ಸಮುದ್ರ ರಾಜನ ಮಗಳು ಅಂತ ಕೂಡ ಮಹಾಲಕ್ಷ್ಮಿಯನ್ನು ಕರೆಯೋದು ಉಂಟು ಅಷ್ಟೇ ಅಲ್ಲ ಷಟ್ಚಕ್ರ ಕಮಲದಲ್ಲಿ ಅಂದರೆ ಮೂಲಾಧಾರದ ಚಕ್ರದಲ್ಲಿರ್ತಕ್ಕಂತಹ ಷಟ್ಚಕ್ರ ಕಮಲದಲ್ಲಿ ಹುಟ್ಟಿದವಳು ಹಾಗಾಗಿ ಇವಳನ್ನು ಕಮಲವಾಸಿನಿ ಪದ್ಮಜ ಅಂತ ಹೀಗೆಲ್ಲ ಹೆಸರಿನಲ್ಲಿ ಕೂಡ ನಾವು ಕರೆಯೋದುಂಟು ಅದೇನೇ ಇರಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ಈ ಒಂದು ಸಂಪತ್ತು ಸೌಭಾಗ್ಯದ ಪ್ರತೀಕವಾಗಿ ಎಲ್ಲರ ಮನೆಯಲ್ಲೂ ಹರಿದಾಡಲಿ ಅಂಥೇಳಿ ಕಳಶದಲ್ಲಿ ನೀರನ್ನು ತುಂಬಿ ಮತ್ತು ಪ್ರತಿಯೊಂದು ಮನೆಯಲ್ಲೂ ದವಸ ಧಾನ್ಯಗಳು ತುಂಬಿ ಹರಿಯಲಿ ಅಂಥೇಳಿ ಅಕ್ಕಿಯನ್ನು ಇಟ್ಟು ಅದರಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿಯನ್ನು ಸ್ವಾಗತವನ್ನು ಮಾಡ್ತಕ್ಕಂಥದ್ದು ಆವಾಹನೆಯನ್ನು ಮಾಡ್ತಕ್ಕಂಥದ್ದು ಇದರ ಜೊತೆಗೆ ಈ ವರ್ಷ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸದಿಂದ 12 ತಿಂಗಳು ಅಂದರೆ ವರ್ಷ ಪೂರ್ತಿ 12 ತಿಂಗಳು ಕೂಡ ಎಲ್ಲರ ಮನೆಯಲ್ಲಿ ಮನದಲ್ಲಿ ಈ ಮಹಾಲಕ್ಷ್ಮಿ ಸಿರಿ ಸಂಪತ್ತುಗಳನ್ನು ಕರುಣಿಸಲಿ ಅಂತ ಹೇಳಿ 12 ಗಂಟುಗಳುಳ್ಳಂತಹ ಹಳದಿ ಬಣ್ಣದ ಅಂದರೆ ಅರಿಶಿನದ ದಾರವನ್ನು ಕೂಡ ಅವಳಿಗೆ ಸಮರ್ಪಣೆ ಮಾಡಿ ಪ್ರಸಾದದ ರೂಪದಲ್ಲಿ ಅದನ್ನು ಕೈಗೆ ಕಟ್ಟಿಕೊಳ್ತಕ್ಕಂಥದ್ದು ಕೂಡ ಒಂದು ಇದರ ಪ್ರತೀಕವಾಗಿ ಕಟ್ಟುವಂಥದ್ದು ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕಟ್ಟುವಂತಹ ದಾರಕ್ಕೆ ಕೂಡ ಸಾಕಷ್ಟು ಅರ್ಥಗಳು ಇರತಕ್ಕಂಥದ್ದು ಮಹಾಲಕ್ಷ್ಮಿ ಯಾರಿಗೆ ಬೇಡ ಎಲ್ಲರಿಗೂ ಬೇಕು ಆದರೆ ಎಲ್ಲರಿಗೂ ಅಷ್ಟು ಸುಲಭವಾಗಿ ಒಲಿತಾಳ ಖಂಡಿತ ಇಲ್ಲ ಕೆಲವರಿಗೆ ಬಹಳ ಸುಲಭವಾಗಿ ಒಲಿತಾಳೆ ಕೆಲವರಿಗೆ ಎಷ್ಟು ಕರೆದ್ರೂ ಎಷ್ಟು ಅಂಗಲಾಚಿ ಬೇಡಿದ್ರೂ ಕೂಡ ಅವಳು ಅವರ ಕಡೆಗೆ ತಿರುಗಿಯೂ ನೋಡೋದಿಲ್ಲ ಇದಕ್ಕೆಲ್ಲವೂ ಕೂಡ ನಮ್ಮ ನಮ್ಮ ಪೂರ್ವಾರ್ಜಿತ ಕರ್ಮದಲ್ಲಿ ನಾವು ಮಾಡಿರತಕ್ಕಂತಹ ಪುಣ್ಯದ ಫಲವೇ ಕಾರಣವಾಗಿರುತ್ತೆ ನಾವು ಈಗ ಯಾರಿಗಾದರೂ ಕೊಟ್ಟಿದ್ದರೆ ಮತ್ತೆ ವಾಪಸ್ ಅದನ್ನು ನಮಗೆ ಕೊಡೋದಕ್ಕೆ ಒಂದು ಕಾರಣ ಇರುತ್ತೆ ನಾವು ಯಾರಿಗೂ ಏನನ್ನು ಕೊಡೋದಕ್ಕೆ ತಯಾರಿಲ್ಲ ಅಂದರೆ ನಮಗೆ ವಾಪಸ್ ಹೇಗೆ ಬರುತ್ತೆ ಯಾರಿಗೂ ಬರೋದಿಲ್ಲ ನಾವು ಏನನ್ನಾದರೂ ಯಾರಿಗಾದರೂ ಕೊಡೋದಕ್ಕೆ ತಯಾರಿದ್ದಾಗ ಮಾತ್ರ ನಾವು ಕೂಡ ಏನನ್ನಾದರೂ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಒಮ್ಮೆ ಒಬ್ಬ ಮಹಾರಾಜ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ
ತನ್ನ ಎಲ್ಲ ಜನ ಸೌಖ್ಯವಾಗಿದ್ದಾರ ಸುಭಿಕ್ಷವಾಗಿದ್ಯಾ ರಾಜ್ಯ ಅಂತ ನೋಡ್ಕೊಂಡು ಬರಕ್ಕೆ ಊರೆಲ್ಲ ಹೋಗಿ ಓಡಾಡ್ಕೊಂಡು ಬರ್ತಾನೆ ಎಲ್ಲ ಕಡೆ ಯಾರು ಎಲ್ಲರೂ ಚೆನ್ನಾಗಿರೋ ತರ ಕಾಣಿಸುತ್ತೆ ಒಬ್ಬ ಭಿಕ್ಷುಕ ಮಾತ್ರ ಒಬ್ಬ ಕೂತಿರ್ತಾನೆ ಭಿಕ್ಷೆ ಬೇಡ್ತಾ ಇರ್ತಾನೆ ಅರೆರೆ ನನ್ನ ರಾಜ್ಯದಲ್ಲಿ ಭಿಕ್ಷೆ ಬೇಡುವಂತ ಪ್ರಸಂಗ ಒಬ್ಬ ವ್ಯಕ್ತಿಗೆ ಇದೆ ಅಂತಂದ್ರೆ ನನ್ನ ರಾಜ್ಯ ಸುಭಿಕ್ಷವಾಗಿಲ್ಲ ಅಂತ ಹೇಳಿ ಮಂತ್ರಿಯನ್ನ ಕರೆದು ಆ ಕೂತಿದ್ದನಲ್ಲ ಅವನಿಗೆ ಹಾಗೆ ಕೊಟ್ರ ತಗೋತಾನೋ ಇಲ್ವೋ ಹಾಗಾಗಿ ಒಂದು ಕುಂಬಳಕಾಯಿ ಒಳಗೆ ಒಂದು ಸ್ವಲ್ಪ ನೀನು ನಗನಾಣ್ಯಗಳನ್ನೆಲ್ಲ ತುಂಬಿಸಿ ಅದನ್ನ ಮುಚ್ಚಿ ಅದನ್ನ ಅವನಿಗೆ ಕೊಡು ಇದನ್ನ ನೀ ತಗೋ ಅಂತ ಹೇಳಿ ಕೊಟ್ ಕಳಿಸು ಅಂತ ಹೇಳ್ತಾನೆ ಅವನು ಕರಸ್ತಾನೆ ಅವನನ್ನ ಈ ಕುಂಬಳಕಾಯಿ ತೆಗೆದುಕೊಂಡು ಹೋಗು ಮಹಾರಾಜ ನಿನಗೆ ದಾನವಾಗಿ ಕೊಟ್ಟಿದ್ದಾರೆ ಇದನ್ನ ತಗೊಂಡು ಹೋಗಿ ಇದನ್ನ ನೀನು ಜೀವನವನ್ನ ಮಾಡ್ಕೋ ಅಂತ ಹೇಳಿ ಕೊಟ್ ಕಳಿಸ್ತಾನೆ ಆದರೆ ಅದರಲ್ಲಿ ಏನಿದೆ ಅಂತ ಹೇಳೋದಿಲ್ಲ ಅವನು ಕುಂಬಳಕಾಯಿನ ತಗೊಂಡು ಹೋಗ್ತಾ ಇರ್ತಾನೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ತುಂಬಾ ಆಯಾಸ ಆಗುತ್ತೆ ಯಾರದೋ ಮನೆಯ ಬಾಗಿಲಲ್ಲಿ ಕೂತ್ಕೊಂಡು ವಿಶ್ರಮಿಸಿಕೊಳ್ಳೋದಕ್ಕೆ ಕೂತ್ಕೊತಾನೆ ಕುಂಬಳಕಾಯಿ ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ ತುಂಬಾ ಹಸಿವಾಗುತ್ತೆ ಆ ಮನೆಯವರನ್ನ ಕೇಳ್ತಾನೆ ಕುಂಬಳಕಾಯಿ ಕೊಡ್ತೀನಿ ನಿಮಗೆ ನನಗಂತೂ ಅನ್ನ ಕೊಡ್ತೀರಾ ಅಂತ ಅವರು ಆಯ್ತು ಅಂತಾರೆ ಈ ಕುಂಬಳಕಾಯಿ ಅವರು ಕೊಟ್ಬಿಟ್ಟು ಒಂದು ತನ್ನ ತಿನ್ಕೊಂಡು ಅವತ್ತು ರಾತ್ರಿ ಅಲ್ಲಿ ತಂಗಿದ್ದು ಬೆಳಗ್ಗೆ ಹೋಗ್ತಾನೆ ಮತ್ತೆ ಮಾರನೇ ದಿನ ಬೆಳಗ್ಗೆ ಎಲ್ಲಿ ಕೂತಿರ್ತಿದ್ದ ಅಲ್ಲೇ ಬಂದು ಕೂತಿರ್ತಾನೆ ಮತ್ತೆ ರಾಜ ಮತ್ತೆ ಒಂದು ಇವಾಗ ಹೇಗಿದೆ ನೋಡ್ಕೊಂಡು ಬರೋಣ ಅಂತ ಬಂದ್ರೆ ತಿರುಗಾವಿನಿಲ್ಲ ಇದ್ದಾನೆ ಧನ್ಯತಾನೆ ಅಷ್ಟೆಲ್ಲ ಕೊಟ್ಟಿದ್ದೀನಿ ತಿರುಗಾ ಭಿಕ್ಷೆಗೆ ಬಂದಿದ್ದಾನೆ ಅವನೇನು ಸಮಾಚಾರ ವಿಚಾರಿಸ್ಕೊಂಡು ಹೋಗು ಅಂತ ಮಂತ್ರಿನ ಕಳಿಸ್ತಾನೆ ಅಲ್ಲಪ್ಪ ನೆನ್ನೆ ಕುಂಬಳಕಾಯಿ ಕೊಟ್ಟನಲ್ಲ ಏನು ಮಾಡಿದೆ ನೀನು ನಿನ್ನ ಅದನ್ನ ಇಟ್ಕೊಂಡು ನೀನು ಜೀವನ ಮಾಡ್ಕೊ ಅಂತ ಹೇಳಿದೆ ಅಂತ ಇಲ್ಲ ಸ್ವಾಮಿ ತಗೊಂಡು ಹೋದೆ ಅಲ್ಲಿ ಇಟ್ಕೊಂಡು ಕೂತಿದ್ದೆ ತುಂಬ ಹಸಿವಾಯಿತು ಯಾರಿಗೋ ಕೊಟ್ಬಿಟ್ಟು ಒಂದು ತೂಟ ಮಾಡ್ಕೊಂಡು ಹೋದೆ ಅಂತ ಅದಕ್ಕೆ ಅಯ್ಯೋ ಪೆದ್ದ ಯಾಕಿಂತ ಕೆಲಸ ಮಾಡಿದೆ ಹೋಗ್ಲಿ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಮತ್ತೆ ಕರೆದು ಅವನಿಗೆ ಬೇರೆಯದೇ ರೂಪದಲ್ಲಿ ತಿರುಗ ಮತ್ತೆ ಅವನಿಗೆ ಹೇಳೋದಿಲ್ಲ ಇದರಲ್ಲಿ ಏನಿದೆ ಅಂತ ಹೇಳಿ ಮತ್ತೊಂದು ಸಿಹಿ ಗುಂಬಳಕಾಯಿ ಒಳಗೆ ಮತ್ತಷ್ಟು ನಗನಾಣ್ಯಗಳನ್ನೆಲ್ಲ ತುಂಬಿ ಆ ಒಂದು ಸಿಹಿ ಗುಂಬಳಕಾಯಿಯನ್ನು ಅವನಿಗೆ ಕೊಟ್ಬಿಟ್ಟು ಇದನ್ನು ತಗೊಂಡು ಹೋಗಿ ಇವತ್ತು ನಿಮ್ಮ ಮನೆಯಲ್ಲಿ ನೀವೇ ಮನೆಯಲ್ಲೇ ಅಡುಗೆ ಮಾಡಿ ಊಟ ಮಾಡು ಅಂತ ಹೇಳಿ ಕೊಟ್ಕಳ್ತಾನೆ ಅದನ್ನು ತಗೊಂಡು ಬರ್ತಾ ಇರ್ತಾನೆ ಬರಬೇಕಾದ್ರೆ ದಾರಿಯಲ್ಲಿ ಯಾರೋ ಅಯ್ಯೋ ನಾವು ಇವತ್ತು ಈ ಕುಂಬಳಕಾಯಿ ನಮಗೆ ಅರ್ಜೆಂಟಾಗಿ ಒಂದು ಬೇಕಾಗಿತ್ತು ಹೋಗ್ತಾ ಇದ್ದೆ ತರೋದಕ್ಕೆ ನಿಮಗೆ ತೊಂದರೆ ಇಲ್ಲ ಅಂದರೆ ಈ ಕುಂಬಳಕಾಯಿಯನ್ನು ಕೊಡ್ಬೋದೆ ಅದಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ಸ್ವಲ್ಪ ಕಾಣಿಕೆಯನ್ನು ಕೊಡ್ತೀನಿ ಅಂತಾನೆ ಸರಿ ಇನ್ನೇನು ಇದು ತೊಗೊಂಡೋಗಿ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರ ಬದಲು ಕಾಣಿಕೆ ಕೊಟ್ಟರೆ ಅದರೊಳಗೆ ಏನಾದರೂ ಒಂಚೂರು ತೊಗೊಂಡು ಹೋಗ್ಬೋದು ಅಂತೇಳಿ ಅವರಿಗೆ ಆ ಕುಂಬಳಕಾಯಿಯನ್ನು ಕೊಟ್ಬಿಟ್ಟು ಅವ್ರು ಕೊಟ್ಟಂಥ ಒಂದು ಸಣ್ಣದ ನಾಣ್ಯವನ್ನು ತೊಗೊಂಡು ಹೋಗ್ತಾನೆ ಮತ್ತೆ ಮಾರನೇ ದಿವಸ ಅಲ್ಲೇ ಬಂದು ಕೂತ್ಕೊಳ್ತಾನೆ ಮಹಾರಾಜನಿಗೆ ತುಂಬ ಬೇಸರ ಆಗುತ್ತೆ ನೋಡ್ಬಿಟ್ಟು ಏನು ಇವನಿಗೆ ಏನು ಕೊಟ್ಟರು ಇವನು ದರಿದ್ರನೇ ಹೋಗಲ್ವಲ್ಲ ಯಾಕೆ ಹೀಗೆ ಅಂತ ವಿಚಾರ ಮಾಡ್ತಾನೆ ಸಭೆಯಲ್ಲೆಲ್ಲ ಕೂತು ಆವಾಗ ಅಲ್ಲಿದ್ದಂತಹ ಪಂಡಿತರು ಹೇಳ್ತಾರೆ ನೀವು ಏನನ್ನು ಬೇಕಾದರೂ ಯಾರಿಗೆ ಬೇಕಾದರೂ ಕೊಡಬಹುದು ಆದರೆ ಅದನ್ನು ದಕ್ಕಿಸ್ಕೊಳ್ಳುವಂತಹ ಶಕ್ತಿ ಅವರಿಗಿರಬೇಕು ಅದನ್ನು ಪಡೆಯುವಂತಹ ಯೋಗ್ಯತೆ ಅವರಿಗಿರಬೇಕು ಆ ಪುಣ್ಯವೂ ಕೂಡ ಅವರಿಗಿರಬೇಕು ಆಗ ಮಾತ್ರ ಅದು ಅವರಿಗೆ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಹೇಳಿದಾಗ ನಾನು ಎಷ್ಟೇ ಅವನನ್ನು ಉದ್ಧಾರ ಮಾಡಬೇಕು ಅಂತ ನೋಡಿದ್ರೂ ಕೂಡ ಅವನಿಗೆ ಉದ್ಧಾರ ಆಗುವ ಯೋಗವೇ ಇಲ್ಲ ಹಾಗಾದರೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋಕ್ಕೆ ನಾವೇನು ಮಾಡಬೇಕು ಈ ಲಕ್ಷ್ಮಿ ಅಷ್ಟು ಸುಲಭವಾಗಿ ಒಲಿಯೋದಿಲ್ಲ ಬಹಳ ಚಂಚಲಳು ಈಗ ಯಾರೋ ಏನೋ ನಾವು ಒಂದು ನಮ್ಮ ಹತ್ರ ಒಂದು ಪದಾರ್ಥವನ್ನು ತೆಗೆದುಕೊಳ್ತಾರೆ ದುಡ್ಡು ಕೊಟ್ಟು ಹೋಗ್ತಾರೆ ಮತ್ತೆ ಇನ್ನೊಬ್ಬರು ಬರ್ತಾರೆ ಅವ್ರಿಗೆ ಚಿಲ್ಲರೆ ಕೊಡಬೇಕಾಗತ್ತೆ ಈ ದುಡ್ಡನ್ನು ಅವ್ರ ಕೈಗೆ ಕೊಡ್ತೀವಿ ಅಲ್ಲಿಂದ ಬಂತು ಇಲ್ಲಿಂದ ಹೋಯ್ತು ಒಂದು ಕಡೆ ಒಂದು ಕ್ಷಣದಲ್ಲಿ ನಿಲ್ಲೋದಿಲ್ಲ ಚಂಚಲೆ ಒಂದು ಕಡೆಯಿಂದ ಒಂದು ಕಡೆಗೆ ಹರಿದಾಡ್ತಾ ಇರ್ತಾಳೆ ಅಂತಹ ಲಕ್ಷ್ಮಿಯನ್ನು ಮನೆಯಲ್ಲಿ ನಾವು ನೆಲೆಸಬೇಕು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರಬೇಕು ಅಂದರೆ ನಾವು ಕೂಡ ಕೆಲವು ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕಾಗತ್ತೆ ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ವರಗಳನ್ನೆಲ್ಲ ಕರುಣಿಸ್ತಕ್ಕಂತಹ ದೇವಿ ಇವಳು ಹಾಗಾಗಿ ಇವಳನ್ನು ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಸಂಜೆಯ ವೇಳೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಬೇರೆ ಯಾವುದೇ ಶುಕ್ರವಾರವಾಗಲಿ ಸಂಜೆಯ ವೇಳೆಯಲ್ಲಿ ದೀಪ ಹಚ್ಚುವಂತಹ ಸಮಯದಲ್ಲಿ ಬೀದಿಯ ಬಾಗಿಲಿಗೆ ಒರೆಸಿ ಅರಿಶಿನ ಕುಂಕುಮವನ್ನಿಟ್ಟು ಮಂಗಳ ದ್ರವ್ಯ ಇಟ್ಟು ಒಂದು ಪರಿಮಳ ಸೂಸುವಂತಹ ಹೂವು ಯಾವುದಾದರೂ ಪರವಾಗಿಲ್ಲ ಜಾಜಿ ಹೂವು ಮಲ್ಲಿಗೆ ಹೂವು ಸಂಪಿಗೆ ಹೂವು ಸುಗಂಧರಾಜ ಹೂವು ಯಾವುದಾದರೂ ಸುಗಂಧಭರಿತವಾಗಿರ್ತಕ್ಕಂತಹ ಹೂವು ಹೂವನ್ನು ಅಲ್ಲಿ ಬಾಗಿಲಿಗೆ ಸಮರ್ಪಣೆಯನ್ನು ಮಾಡಿ ಬಾಗಿಲನ್ನು ತೆಗೆಯಬೇಕು ತುಂಬ ಜನ ಇವತ್ತಿನ ದಿವಸ ಎಲ್ಲರಿಗೂ ನಾನಾ ಕಾರಣಗಳಿದೆ ಬಾಗಿಲನ್ನು ತೆಗೆಯೋದಕ್ಕೆ ತುಂಬ ಒಂದು ರೀತಿ ಭಯದ ಪ್ರಸಂಗ ಇರ್ಬೋದು ಮನೆಯಲ್ಲಿ ಯಾರೂ ಇಲ್ಲದೆ ಇರ್ಬೋದು ಹೀಗೆ ನಾನಾ ಕಾರಣಗಳಿಂದ ನಾವು ತೆಗೆಯೋದಿಲ್ಲ ಆದರೆ ಶುಕ್ರವಾರ ಸಂಜೆಯ ವೇಳೆಯಲ್ಲಿ ಕನಿಷ್ಠ ಒಂದು 5 ರಿಂದ 10 ನಿಮಿಷವಾದರೂ ಕೂಡ ನಾವು ಬೀದಿಯ ಬಾಗಿಲನ್ನು ತೆಗೆದು ಬಾಗಿಲಿಗೆ ದೀಪವನ್ನು ಇಟ್ಟು ಮತ್ತು
ದೀಪಾವಳಿ ಹಬ್ಬದಲ್ಲೇ ದೀಪ ಇಡಬೇಕಂತ ಏನಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬಾಗಿಲಿಗೆ ದೀಪ ಇಡಿ ಹೂವನ್ನು ಪೂಜೆ ಮಾಡಿ ಬಾಗಿಲನ್ನು ತೆಗಿರಿ ಒಳಗಡೆ ದೇವರ ಮುಂದೆ ಒಂದು ತಟ್ಟೆಯಲ್ಲಿ ಒಂದು ಐದು ಮೋತಿ ಇರತಕ್ಕಂತ ಯಾವುದಾದರೂ ದೀಪ ಅದು ಹಿತ್ತಾಳೆದಾಗಬಹುದು ಬೆಳ್ಳಿದಾಗಬಹುದು ಕನಿಷ್ಠ ಮಣ್ಣಿನದಾಗಬಹುದು ದೀಪವನ್ನ ಇಟ್ಟು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಹೂವಿಟ್ಟು ಹಿಪ್ಪೆ ಎಣ್ಣೆಯನ್ನು ತೆಗೆದುಕೊಂಡು ಬನ್ನಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ ಈ ಹಿಪ್ಪೆ ಎಣ್ಣೆಯನ್ನು ತಂದು ಐದು ಮುಖಕ್ಕೂ ಕೂಡ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ದೀಪಕ್ಕೆ ಪೂಜೆಯನ್ನು ಮಾಡಬೇಕು ದೀಪದಲ್ಲಿ ಮಹಾಲಕ್ಷ್ಮಿಯ ವಾಸಸ್ಥಾನ ಇರುತ್ತೆ ದೀಪದಲ್ಲಿ ಯಶಸ್ಸು ಇದೆ ದೀಪದಲ್ಲಿ ನಮಗೆ ಶಕ್ತಿಯನ್ನು ಕೊಡತಕ್ಕಂತ ಬೆಳಕು ಇದೆ ಎಲ್ಲವೂ ದೀಪದಲ್ಲಿಯೇ ಇದೆ ದೀಪವನ್ನು ನಾವು ದೀಪವಾಗಿ ಆರಾಧನೆ ಮಾಡಿದಾಗ ದೀಪದಿಂದಲೇ ನಮಗೆ ಬೇಕಾದಷ್ಟು ಅನುಕೂಲಗಳು ಒದಗಿ ಬರುತ್ತೆ ಹಾಗಾಗಿ ದೀಪವನ್ನು ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ದೀಪದಲ್ಲಿಯೇ ಮಹಾಲಕ್ಷ್ಮಿ ಇದ್ದಾಳೆ ಅಂತ ನಾವು ಭಾವಿಸಿ ದೀಪವನ್ನು ಹಚ್ಚಿ ದೀಪಕ್ಕೆ ಪ್ರಾರ್ಥನೆಯನ್ನು ಮಾಡೋದರ ಮುಖಾಂತರ ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ ಮನೆಯಲ್ಲಿ ಒಂದಾರು ಕವಡೆ ಒಂದಾರು ಅಡಿಕೆ ಒಂದಾರು ಏಲಕ್ಕಿಕಾಯಿ ಇವೆಲ್ಲವನ್ನು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಇಟ್ಟು ಪೂಜೆಯನ್ನು ಮಾಡಿ ಗೋಮತಿ ಚಕ್ರ ಅಂತ ಸಿಕ್ಕತೆ ಸಿಕ್ಕಿದರೆ ಅದನ್ನು ತನ್ನಿ ಎಲ್ಲವನ್ನು ಕೆಂಪು ಬಟ್ಟೆಯಲ್ಲಿಟ್ಟು ಅದನ್ನು ಈ ಶುಕ್ರವಾರದ ದಿವಸ ಪೂಜೆ ಮಾಡಿ ತದನಂತರ ಅದನ್ನು ತೆಗೆದು ನಿಮ್ಮ ಕಪಾಟಿನಲ್ಲೋ ನೀವು ತಿಜೋರಿಯಲ್ಲೋ ಎಲ್ಲಿಯೋ ಇಟ್ಟುಕೊಂಡು ನಿಮ್ಮ ವ್ಯವಹಾರ ಮಾಡ್ತಕ್ಕಂತಹ ಸ್ಥಳದಲ್ಲಿಯೋ ಇಟ್ಟುಕೊಳ್ಳಿ ಇಟ್ಕೊಳ್ಳೋದ್ರಿಂದನೂ ಕೂಡ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸೋದಕ್ಕೆ ಸಹಾಯವಾಗುತ್ತೆ ಹಾಗಾಗಿ ಈ ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲಿ ಮನದಲ್ಲಿ ಮನದಂಗಳದಲ್ಲಿ ಎಲ್ಲ ಕಡೆಯೂ ಸ್ಥಿರವಾಗಿ ನೆಲೆಸಿ ಎಲ್ಲರ ಮನೆಯಲ್ಲೂ ಕೂಡ ಸಂತೋಷ ಸಂಭ್ರಮ ಮನೆ ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಒಂದು ಒಳ್ಳೆಯ ಸೌತೆಕಾಯಿಯ ಬೀಜದ ಪಾಯಸ ಸೌತೆಕಾಯಿಯ ಬೀಜವನ್ನು ಸೇವನೆ ಮಾಡೋದ್ರಿಂದ ಮೂತ್ರಕೋಶಗಳು ಬಲಗೊಳ್ಳೋದಕ್ಕೆ ಸಹಾಯವಾಗುತ್ತೆ ಅಂತ ಅದ್ಭುತವಾದ ಒಂದು ಪಾಯಸವನ್ನು ಮಾಡ್ತಾ ಇದ್ದೀವಿ ಸ್ವೀಕಾರ ಮಾಡಿ ನಿಮ್ಮ ಮನೆಯಲ್ಲೂ ವಿಶೇಷವಾದ ತಿಂಡಿ ತಿನಿಸುಗಳು ಮಾಡೇ ಇರ್ತೀರ ಮಹಾಲಕ್ಷ್ಮಿಗಾಗಿ ಬೇಕಾದಷ್ಟು ಸಿಹಿ ಉಂಡೆಗಳನ್ನು ಮಾಡಿರ್ತೀರ ಅದರ ಜೊತೆ ಪಾಯಸವನ್ನು ಮಾಡಿ ಸ್ವೀಕಾರ ಮಾಡಿ ಮನೆಯಲ್ಲಿ ಸಂಜೆಯ ವೇಳೆಯಲ್ಲಿ ನಾನು ಹೇಳಿದಂತಹ ಒಂದು ಚಿಕ್ಕ ಕೆಲಸವನ್ನು ಮಾಡಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸದಾಕಾಲ ನೆಲೆಸಲಿ ರೆಡಿನಮ್ಮ ಇದನ್ನು ಕುಡಿಯೋದು ಒಂದೇ ಬಾಕಿ ಹೌದು ಇದು ಬೀಜ ಕೆಳಗೆ ಉಳ್ಕೊಂಡ್ಬಿಡುತ್ತೆ ಅಂತ ಸ್ಪೂನ್ ಕೊಟ್ಟೆ ಹೌದೌದು ಮೇಲ್ ಬರಿ ಸೌತೆಕಾಯಿ ಬೀಜಕ್ಕೇನು ರುಚಿ ಇಲ್ಲ ನಾನು ಕಹಿಗೆ ಇರುತ್ತೆ ಅಂತ ಭಯ ಆಯ್ತು ನನಗೆ ಯಾಕೆ ಹೇಳಿ ನೀವು ನನಗೆ ಮಂಗಳೂರು ಸೌತೆಕಾಯಿದು ಬೀಜದ್ದು ಆಮೇಲೆ ಕರ್ಬೂಜದ ಬೀಜದ್ದು ಒಂದು ಔಷಧಿ ಹೇಳಿದ್ರಿ ನೀರು ತುಂಬ ಕಹಿ ಇರುತ್ತೆ ಸಿಕ್ಕಾಪಟ್ಟೆ ಕಹಿ ಅದು ಸೊ ಭಯ ಆಯ್ತು ನನಗೆ ಇಲ್ಲಿ ನೋಡೋದು ಏನು ಇಲ್ವೇ ಇಲ್ಲ ಅಗ್ಯಕ್ಕೆ ಸಿಗುತ್ತೆ ಸಾಫ್ಟ್ ಆಗಿದೆ ಏನು ತೊಂದರೆ ಇಲ್ಲ ಟೇಸ್ಟ್ ಏನು ನಿಮಗೆ ಅಂತ ತುಂಬ ಡಿಫ್ರೆನ್ಸ್ ಏನಿಲ್ಲ ಕರೆಕ್ಟಾಗಿದೆ ಬೆಲ್ಲ ಸ್ವೀಟ್ ಕರೆಕ್ಟಾಗಿದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ರೆ ತುಂಬ ಬೆಲ್ಲ ಬೆಲ್ಲ ಬಿಟ್ಟಿರೋದು ಇಲ್ಲ ಸರಿಯಾಗಿದೆ ಮಜಾ ಇದೆ ಆಹಾ ಹಾ ಸೂಪರ್ ಅಮ್ಮ ಥ್ಯಾಂಕ್ ಯು ಸೋ ಮಚ್